ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವಳು ಜಗತ್ತು ಕಂಡ ಅತ್ಯಂತ ಅಪಾಯಕಾರಿ ಗೂಢಚಾರಿಣಿ. ಎರಡನೇ ಮಹಾಯುದ್ಧದಲ್ಲಿ ಜರ್ಮನರ ನಿದ್ದೆಗೆಡಿಸಿದ್ದ ಆಕೆಗಾಗಿ ಹಿಟ್ಲರ್ನಂಥ ಹಿಟ್ಲರ್ ಕೂಡ ತಲೆ ಕೆಡಿಸ್ಕೊಂಡಿದ್ದ. ಅವಳಿಗಾಗಿ ಅವನು ನಡೆಸಿದ್ದ ಆಪರೇಷನ್ನುಗಳೆಷ್ಟೋ, ಅವಳನ್ನು ಹಿಡಿಯೋದಕ್ಕೆ ಜರ್ಮನ್ನರು ಮಾಡಿದ ಪ್ರಯತ್ನಗಳೆಷ್ಟೋ, ಆದರೆ ಜರ್ಮನರ ಭದ್ರಕೋಟೆಯೊಳಗಿದ್ದರೂ ಕೂಡ ಆಕೆಯ ನೆರಳನ್ನು ಅವರಿಗೆ ಹಿಡಿಯೋದಕ್ಕಾಗಲಿಲ್ಲ. ಹಿಟ್ಲರ್ ಅವಳನ್ನು ದಿ ಲಿಂಪಿಂಗ್ ಲೇಡಿ ಅಂತ ಕರೆದ್ರೆ, ಮತ್ತೆ ಕೆಲವರು ಅವಳನ್ನು ಕತ್ಬ್ರೆಟ್ ಅಂತ ಕರೆದರು. ಅಮೆರಿಕಾ ಮತ್ತು ಬ್ರಿಟನ್ಗಳು ಆಕೆಯನ್ನು ಮರಿಯಾ ಫ್ಲಯೋನ್ ಅಂತ ಗುರುತಿಸಿದವು, ಆದರೆ ಇವ್ಯಾವೂ ಕೂಡ ಅವಳ ನಿಜವಾದ ಹೆಸರುಗಳಾಗಿರಲಿಲ್ಲ. ಎರಡನೇ ಮಹಾಯುದ್ಧದಲ್ಲಿ ಸಾಯದೆ ಉಳಿದ ಕೆಲವೇ ಕೆಲವು ಬೇಹುಗಾರರ ಪೈಕಿ ಈಕೆ ಕೂಡ ಒಬ್ಬಳು. ಹಾಗಾದರೆ ಯಾರು ಆಕೆ, ಅವಳ ನಿಜವಾದ ಹೆಸರೇನು, ಆಕೆ ಮಾಡಿದ ಸಾಹಸಗಳು ಹೇಗಿದ್ವು, ಅದು ಹಿಟ್ಲರ್ನ ನಿದ್ದೆಗೆಡಿಸಿದ ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಅದು ಎರಡನೇ ಮಹಾಯುದ್ಧ ತೀವ್ರವಾಗಿದ್ದ ಕಾಲ. ಅಷ್ಟೊತ್ತಿಗಾಗಲೇ ಜರ್ಮನಿಯ ಆಕ್ರಮಣಕಾರಿ ದಾಳಿ ಫ್ರಾನ್ಸ್ನ ಬಹುಭಾಗವನ್ನು ನಾಜಿ ಸೈನಿಕರ ಕೈಗೆ ಸಿಗುವ ಹಾಗೆ ಮಾಡಿತ್ತು. ದಕ್ಷಿಣ ಫ್ರಾನ್ಸ್ ಭಾಗವನ್ನು ಫ್ರಾನ್ಸ್ನ ಸೇನಾಧಿಕಾರಿ ಫಿಲಿಪ್ ಪೆಟೈನ್ ಕೈಗೆ ಕೊಟ್ಟ ಜರ್ಮನಿ ಆ ಭಾಗಕ್ಕೆ ವಿನ್ಸಿ ಫ್ರಾನ್ಸ್ ಅಂತ ನಾಮಕರಣ ಮಾಡಿತು. ಆ ಭೂಭಾಗದ ಆಡಳಿತ ಫ್ರೆಂಚರ ಕೈಯಲ್ಲೇ ಇದ್ದರೂ ಕೂಡ ಅಲ್ಲೆಲ್ಲ ಜರ್ಮನ್ ಗೂಢಚಾರರೇ ತುಂಬಿಕೊಂಡಿದ್ರು. ಹೀಗಾಗಿ ಅಲ್ಲಿ ಜರ್ಮನರ ಪ್ಲಾನ್ಗಳೇನು ಅನ್ನೋದನ್ನು ತಿಳ್ಕೋಬೇಕು ಅಂತ ಬ್ರಿಟನ್ ಬಯಸ್ತು. ಆದರೆ ಅಲ್ಲಿಗೆ ಹೋಗಿ ಬೇಹುಗಾರರ ನಡುವೇನೆ ಬೇಹುಗಾರಿಕೆಯನ್ನು ಮಾಡೋರಾದರೂ ಯಾರು? ಒಂದು ವೇಳೆ ಅಲ್ಲೇನಾದರೂ ಸಿಕ್ಕಿಬಿದ್ರೆ ನಾಜಿ ಸೈನಿಕರು ಸುಮ್ಮನೆ ಬಿಡ್ತಾರ? ಚಿತ್ರಹಿಂಸೆಗಳ ಮೂಲಕ ಬದುಕಿದ್ದಾಗಲೇ ನರಕ ತೋರಿಸ್ಬಿಡ್ತಾರೆ. ಹಾಗಂತ ಹೋಗದೇ ಇದ್ರೆ ಜರ್ಮನರ ಮುಂದಿನ ಪ್ಲಾನ್ಗಳೇನು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅಲ್ಲಿಗೆ ಯಾರನ್ನಾದರೂ ಕಳುಹಿಸಲೇಬೇಕು. ಈ ಬಡ್ಡಿ ಮಕ್ಕಳು ಬ್ರಿಟಿಷರು ಇದಾರಲ್ಲ, ಇವರು ತುಂಬ ರಿಸ್ಕಿ ಕೆಲಸಗಳಿಗೆ ಹೊರಗಿನವರನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕೂಡ ಅವರು ಅದನ್ನೇ ಮಾಡಿದರು. ಹೊಸಬರನ್ನು ಅಲ್ಲಿಗೆ ಕಳುಹಿಸಬೇಕು, ಬ್ರಿಟಿಷ್ ಅಲ್ಲದವರನ್ನು ಕಳುಹಿಸಬೇಕು, ಹೀಗೆ ಯೋಚಿಸ್ತಾ ಇದ್ದ ಆಂಗ್ಲರ ಕಣ್ಣಿಗೆ ಬಿದ್ದಿದ್ದು ಆ ಹೆಣ್ಣುಮಗಳು. ಆಕೆ 1941 ಆಗಸ್ಟ್ 23 ತಾರೀಕು ಅವತ್ತಿಗೆ ಫ್ರೆಂಚ್ ಸೇನಾಧಿಕಾರಿಯ ಹಿಡಿತದಲ್ಲಿದ್ದ ವಿನ್ಸಿ ಫ್ರಾನ್ಸ್ಗೆ ಬಂದಿಳಿತಾಳೆ. ಅಲ್ಲಿನ ಲಿಯೋನ್ ಅನ್ನೋ ನಗರದಲ್ಲಿ ತನ್ನ ನೆಲೆಯನ್ನು ಕಂಡುಕೋತಾಳೆ. ಇಂಗ್ಲಿಷ್, ಫ್ರೆಂಚ್, ಜರ್ಮನ್ ಹಾಗೂ ಇಟಾಲಿಯನ್ ಭಾಷೆಗಳನ್ನು ಅರಿದು ಕುಡಿದಿದ್ದ ಆಕೆಗೆ ಫ್ರಾನ್ಸ್ನ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಹಾಗೂ ಅಲ್ಲಿನ ನಗರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು. ಹೀಗಾಗಿ ಆಕೆ ಸುಲಭವಾಗಿ ಲಿಯೋನ್ ನಗರದಲ್ಲಿ ಸೆಟ್ಲ್ ಆಗ್ತಾಳೆ. ಅದಾದ 15 ತಿಂಗಳಲ್ಲಿ ಆಕೆ ಸಹಸ್ರಾರು ಮಂದಿ ಗೂಢಚಾರರ ನೆಟ್ವರ್ಕ್ ಅನ್ನು ಅಲ್ಲಿ ಬಿಲ್ಡ್ ಮಾಡ್ತಾಳೆ ಮತ್ತು ಅಲೈಸ್ ಶಕ್ತಿಗಳ ಪಾಲಿಗೆ ಅಕ್ಷರಶಃ ಆಕೆ ದೇವತೆಯಂತೆ ಬದಲಾಗಿ ಹೋಗ್ತಾಳೆ. ಫ್ರಾನ್ಸ್ನಲ್ಲಿ ಅಲೈಸ್ ಶಕ್ತಿಗಳು ಮಾಡಬೇಕಾದ ಕೆಲಸಕ್ಕೆ ಆಕೆ ಜನರನ್ನು ಕೊಟ್ಟಲು, ಅವರಿಗೆ ಬೇಕಾದ ಹಣವನ್ನು ಒದಗಿಸಿಕೊಟ್ಲು, ಅಲ್ಲಿ ನಾಜಿ ಸೈನಿಕರಿಂದ ಗಾಯಗೊಂಡವರಿಗೆ ಚಿಕಿತ್ಸೆಯ ಸಹಾಯ ಮಾಡಿದ್ಲು, ಯಾರು ಫ್ರಾನ್ಸ್ನಿಂದ ಎಸ್ಕೇಪ್ ಆಗಬೇಕಾಗಿ ಬರುತ್ತೋ ಅಂಥವರನ್ನು ಗಡಿ ದಾಟಿಸಿದ್ಲು, ಕಡೆಗೆ ಫ್ರಾನ್ಸಲ್ಲಿ ಜೈಲ್ ಬ್ರೇಕನ್ನು ಕೂಡ ಮಾಡಿಸಿದ್ಲು. ಹೀಗೆ ಆ ಹೆಣ್ಣು ಅವತ್ತು ನಾಜಿ ಜರ್ಮನಿಯ ಸೈನಿಕರ ವ್ಯೂಹವನ್ನು ಭೇದಿಸಿಬಿಟ್ಟಿದ್ಲು. ಹೀಗೆ ಅವತ್ತು ನಾಜಿಗಳ ನಿದ್ದೆಗೆಡಿಸಿ ಬ್ರಿಟನ್ ಪಾಲಿಗೆ ವರವಾಗಿ ಕಂಡವಳ ಹೆಸರು ವರ್ಜಿನಿಯಾ ಹಾಲ್. ಜಗತ್ತು ಆಕೆಯನ್ನು ಗುರುತಿಸಿದ್ದು ಕತ್ಬರ್ಟ್ ಅಂತ. ಹಿಟ್ಲರ್ಗೆ ಅವಳ ಬಗ್ಗೆ ಇದ್ದ ಮಾಹಿತಿ ದಿ ಲಿಂಪಿಂಗ್ ಲೇಡಿ ಅನ್ನೋದು. ಹಾಗೇನೆ ಬ್ರಿಟಿಷರು ಆಕೆಯನ್ನು ಗುರುತಿಸಿದ್ದು ಮರಿಯಾ ಫ್ಲಿಯೋನ್ ಅಂತ. ಹೀಗೆ ನಾನಾ ಹೆಸರುಗಳಲ್ಲಿ ನಾಜಿಗಳ ಗುಹೆಯಲ್ಲಿ ಆಕೆ ಮಾಡಿದ ಸಾಹಸಗಳಿದ್ವಲ್ಲ, ಅವು ಮಾತ್ರ ನಿಜಕ್ಕೂ ರೋಚಕ ಮತ್ತು ರೋಮಾಂಚಕ. ಹೀಗಾಗಿನೇ ಇವತ್ತಿಗೂ ಕೂಡ ಜಗತ್ತಿನ ಅತ್ಯಂತ ಪ್ರಮುಖ ಗೂಢಚಾರರು ಅಂತ ಬಂದಾಗ ಈ ವರ್ಜಿನಿಯಾ ಹಾಲ್ ಹೆಸರು ಕೂಡ ಅಲ್ಲಿ ಕೇಳಿಬರುತ್ತೆ. ಈ ವರ್ಜಿನಿಯಾ ಹಾಲ್ ಹುಟ್ಟಿದ್ದು ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಬಾಲ್ಟಮೋರಲ್ಲಿ. 1906 ಏಪ್ರಿಲ್ 6 ತಾರೀಕು ಜನಿಸಿದ ಈಕೆ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡ್ಕೋತಾಳೆ. ಅಲ್ಲವಳು ಫ್ರೆಂಚ್, ಜರ್ಮನ್ ಹಾಗೂ ಇಟಾಲಿಯನ್ ಭಾಷೆಗಳ ಅಧ್ಯಯನ ಮಾಡ್ತಾಳೆ. ಆ ಬಳಿಕ ಆಕೆ ಫ್ರಾನ್ಸ್, ಆಸ್ಟ್ರಿಯಾ ಹಾಗೂ ಜರ್ಮನಿಗಳಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾಳೆ. ಆ ಬಳಿಕ 1931 ಪೋಲೆಂಡ್ನಲ್ಲಿನ ಅಮೆರಿಕದ ರಾಯಭಾರ ಕಚೇರಿಯಲ್ಲಿ ಈಕೆಗೆ ಕ್ಲರ್ಕ್ ಕೆಲಸ ಸಿಗುತ್ತೆ. ಆನಂತರ ಟರ್ಕಿಯ ಈಜ್ಮಿರ್ ನಗರಕ್ಕೆ ಈಕೆಯನ್ನು ಕಳುಹಿಸಿಕೊಡಲಾಯಿತು. ಅಲ್ಲಿ ಈಕೆಯ ಜೀವನದ ಅತಿದೊಡ್ಡ ದುರ್ಘಟನೆಯೊಂದು ಸಂಭವಿಸಿಬಿಡ್ತು. ಪಕ್ಷಿಗಳನ್ನು ಬೇಟೆಯಾಡ್ತಿದ್ದ ಈ ವರ್ಜಿನಿಯಾ ಆಕಸ್ಮಿಕವಾಗಿ ತನ್ನ ಕಾಲಿಗೆ ತಾನೇ ಶೂಟ್ ಮಾಡಿಕೊಂಡು ಬಿಟ್ಲು. ಹೀಗಾಗಿ ಆಕೆಯ ಬಲಗಾಲು ಸಾಕಷ್ಟು ಹಾನಿಗೊಳಗಾಯಿತು. ಆಕೆಯ ಕಾಲಿನ ಗಾಯವನ್ನು ಸರಿಪಡಿಸೋದಕ್ಕೆ ಸಾಧ್ಯವಾಗದೆ ಮೊಳಕಾಲಿನಿಂದ ಕೆಳಕ್ಕೆ ಆಕೆಯ ಬಲಗಾಲನ್ನು ತೆಗಿಬೇಕಾಗಿ ಬಂತು.
ಹೀಗಾಗಿ ಆಕೆ ಕೃತಕ ಕಾಲಿನ ಸಹಾಯದಿಂದಲೇ ಜೀವನ ಪರ್ಯಂತ ಬದುಕಬೇಕಾಯಿತು ಆ ಬಳಿಕ ಕೂಡ ಆಕೆ ವೆನಿಸ್ ಹಾಗೂ ಎಸ್ಟೋನಿಯಾಗಳಲ್ಲಿ ಕಾನ್ಸುಲೇಟ್ ಕ್ಲರ್ಕ್ ಆಗಿ ಕೆಲಸ ಮಾಡಿದ್ಲು ಸಾಕಷ್ಟು ಓದಿದ್ದ ಆಕೆ ಹೇಗಾದರೂ ಸರಿ ಅಮೆರಿಕಾದ ವಿದೇಶಾಂಗ ಇಲಾಖೆಯ ಅಧಿಕಾರಿಯಾಗಬೇಕು ಅಂತ ಪ್ರಯತ್ನಪಟ್ಲು ಆದರೆ ಕಾಲು ಕಳ್ಕೊಂಡಿದ್ದ ಕಾರಣಕ್ಕೆ ಡಿಪ್ಲೊಮೆಟ್ ಆಗಿ ಆಕೆಯನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಅಮೆರಿಕಾ ಸಿದ್ಧ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವತ್ತಿಗೆ ವಿದೇಶಾಂಗ ಇಲಾಖೆಗೆ ಮಹಿಳೆಯರನ್ನು ಡಿಪ್ಲೊಮೆಟ್ಗಳನ್ನಾಗಿ ನೇಮಕ ಮಾಡ್ತಾ ಇರಲಿಲ್ಲ ಇಷ್ಟಾದರೂ ಪಟ್ಟು ಬಿಡದ ಆಕೆ ಅಮೆರಿಕಾದ ಅವತ್ತಿನ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ವರೆಗೆ ಪತ್ರ ವ್ಯವಹಾರವನ್ನು ಮಾಡ್ತಾಳೆ ಆದರೂ ಆಕೆಯ ಆಸೆ ಅಲ್ಲಿ ಈಡೇರಲಿಲ್ಲ ಹೀಗಾಗಿ ಆಕೆ 1933 ರಲ್ಲಿ ತನ್ನ ಕೆಲಸಕ್ಕೆ ಕೂಡ ರಿಸೈನ್ ಮಾಡ್ತಾಳೆ ಹೀಗೆ ಸುಮಾರು 7 ವರ್ಷಗಳೇ ಕಳೆದು ಹೋಗುತ್ತವೆ ಅಷ್ಟೊತ್ತಿಗಾಗಲೇ ಫ್ರಾನ್ಸ್ಗೆ ಬಂದಿದ್ದ ವರ್ಜಿನಿಯಾ ಜೀವನೋಪಾಯಕ್ಕಾಗಿ ಆಂಬ್ಯುಲೆನ್ಸ್ನ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ಲು ಈ ಕೆಲಸ ಆಕೆಗೆ ಫ್ರಾನ್ಸ್ನ ಮೂಲೆ ಮೂಲೆಯನ್ನು ಕೂಡ ಪರಿಚಯ ಮಾಡಿಕೊಟ್ಟಿತ್ತು ಆ ಸಮಯದಲ್ಲೇ 2ನೇ ಮಹಾಯುದ್ಧ ಕೂಡ ಆರಂಭ ಆಗಿ ಜರ್ಮನಿ ಫ್ರಾನ್ಸ್ ಮೇಲೆ ದಾಳಿ ಮಾಡಿತು ಹೀಗಾಗಿ ಆಕೆ ಸ್ಪೇನ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ಲು ಆ ಹಾದಿ ಅವಳ ಬಾಳಿಗೆ ಮತ್ತೊಂದು ತಿರುವನ್ನು ಕೊಟ್ಟಿದ್ದಲ್ಲದೆ ಆಕೆಯನ್ನು ಜಗತ್ತಿನ ಪ್ರಖ್ಯಾತ ಹಾಗೂ ಹಿಟ್ಲರ್ ಪಾಲಿಗೆ ಅತ್ಯಂತ ಅಪಾಯಕಾರಿ ಸ್ಪೈ ಆಗಿ ತಯಾರು ಮಾಡಿತು 1940 ಜೂನ್ನಲ್ಲಿ ಫ್ರಾನ್ಸ್ನಿಂದ ಸ್ಪೇನ್ಗೆ ಹೋಗ್ತಾ ಇದ್ದ ವರ್ಜಿನಿಯಾ ಹಾಲ್ಗೆ ಅಚಾನಕ್ಕಾಗಿ ಇಂಗ್ಲೆಂಡ್ನ ಗೂಢಚರ ಜಾರ್ಜ್ ಬೆಲೋಸ್ನ ಪರಿಚಯ ಆಗುತ್ತೆ ಅವನು ಈಕೆಯಲ್ಲಿದ್ದ ಭಾಷಾ ಪಾಂಡಿತ್ಯ ಹಾಗೂ ಚಾಕಚಕ್ಯತೆಯನ್ನು ಗುರುತಿಸಿ ಸೀದಾ ಇಂಗ್ಲೆಂಡ್ಗೆ ಹೋಗು ನಿನಗಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿ ಒಂದು ಫೋನ್ ನಂಬರನ್ನು ಕೊಟ್ಟು ಕಳಿಸ್ತಾನೆ ಏನೋ ಒಂದು ಕೆಲಸ ಅಂತ ಸಿಕ್ಕಿದ್ರೆ ಸುಲಭವಾಗಿ ಜೀವನ ನಡೆಯುತ್ತಲ್ಲ ಹೀಗಾಗಿ ಆಕೆ ಇಂಗ್ಲೆಂಡ್ಗೆ ಹೋಗ್ತಾಳೆ ಅಲ್ಲಿ ಜಾರ್ಜ್ ಕೊಟ್ಟಿದ್ದ ನಂಬರ್ಗೆ ಫೋನ್ ಮಾಡ್ತಾಳೆ ಆಗ ಆಕೆಯನ್ನು ಭೇಟಿಯಾಗಿದ್ದು ನಿಕೋಲಸ್ ಬೋಡಿಂಗ್ಟನ್ ಈ ನಿಕೋಲಸ್ ಇಂಗ್ಲೆಂಡಲ್ಲಿ ಶುರುವಾಗಿದ್ದ ಸ್ಪೆಷಲ್ ಆಪರೇಷನ್ ಎಕ್ಸಿಕ್ಯೂಟಿವ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಹೀಗಾಗಿ ವರ್ಜಿನಿಯಾ ಹಾಲ್ಗೆ ಬ್ರಿಟನ್ನ ಸ್ಪೆಷಲ್ ಆಪರೇಷನ್ ಎಕ್ಸಿಕ್ಯೂಟಿವ್ ಅಲ್ಲಿ ಸ್ಥಾನ ಸಿಕ್ತು ಅಲ್ಲಿ ಸುಮಾರು ತಿಂಗಳುಗಳ ಕಾಲ ತರಬೇತಿ ಪಡೆದ ಆಕೆ ಲೇಡಿ ಜೇಮ್ಸ್ ಬಾಂಡ್ ತರ ತಯಾರಾದ್ಲು ತನ್ನ ದೈಹಿಕ ಅಸಾಮರ್ಥ್ಯವನ್ನು ಮೀರಿ ನಿಂತ್ಲು ಅದು ಎಷ್ಟರ ಮಟ್ಟಿಗೆ ಅಂದರೆ ಅವಳು ಇಂಗ್ಲೆಂಡ್ ಪರವಾಗಿ ಕೆಲಸ ಮಾಡೋದಕ್ಕೆ ಜರ್ಮನ್ ಆಕ್ಯುಪೈಡ್ ಫ್ರಾನ್ಸ್ಗೆ ಬಂದ 2ನೇ ಮಹಿಳೆ ಅಂತ ಗುರುತಿಸ್ಕೊಂಡ್ಲು ಏಪ್ರಿಲ್ನಲ್ಲಿ ವಿನ್ಸಿ ಫ್ರಾನ್ಸ್ಗೆ ಬಂದ ವರ್ಜಿನಿಯಾ ತನ್ನ ಕೆಲಸವನ್ನು ಅಲ್ಲಿ ಶುರು ಮಾಡ್ತಾಳೆ ಆಕೆ ಲಿಯೋನ್ನಲ್ಲಿ ವಾಸ ಮಾಡ್ತಾ ಇದ್ಲು ನ್ಯೂಯಾರ್ಕ್ ಟೈಮ್ಸ್ನ ವರದಿಗಾರ್ತಿ ಅಂತ ಆಕೆಗೊಂದು ಐಡೆಂಟಿಟಿ ಕಾರ್ಡನ್ನು ಕೊಡಲಾಗಿತ್ತು ಹೀಗಾಗಿ ವರ್ಜಿನಿಯಾ ಅಲ್ಲಿ ರಿಪೋರ್ಟರ್ ಥರ ಓಡಾಡೋದಕ್ಕೆ ಶುರು ಮಾಡಿದ್ಲು ಆಕೆ ಯಾರಿಗೂ ಅನುಮಾನ ಬಾರದ ಹಾಗೆ ವಿನ್ಸಿ ಫ್ರಾನ್ಸ್ನ ತುಂಬೆಲ್ಲ ಓಡಾಡ್ತಾಳೆ ಹಾಗಂತ ಅಲ್ಲಿ ಅವಳು ಕೆಲಸ ಸುಲಭದ್ದೇನಾಗಿರಲಿಲ್ಲ ಆಕೆ ಅಲ್ಲಿ ಬ್ರಿಟನ್ನ ಪರವಾಗಿ ಕೆಲಸ ಮಾಡೋರನ್ನು ಹುಡುಕಬೇಕಿತ್ತು ಅಲ್ಲಿ ಯಾರಿಗೆ ಹಣ ಕೊಟ್ಟರೆ ಮಾಹಿತಿಯನ್ನು ಹಂಚಿಕೊಳ್ತಾರೆ ಅನ್ನೋದನ್ನು ಪತ್ತೆ ಮಾಡಬೇಕಿತ್ತು ಏಜೆಂಟ್ಗಳಿಗೆ ಜರ್ಮನ್ ಗೂಢಚರರ ಕಣ್ಣು ತಪ್ಪಿಸಿ ವೈರ್ಲೆಸ್ ಸೆಟ್ಗಳನ್ನು ಹಣವನ್ನು ಆಯುಧಗಳನ್ನು ಕೊಡಬೇಕಾಗಿತ್ತು ಹಾಗೆ ಒಂದು ಸೇಫ್ ಹೌಸನ್ನು ಕೂಡ ಸಿದ್ಧ ಮಾಡ್ಕೋಬೇಕಾಗಿತ್ತು ಇಷ್ಟೆಲ್ಲವನ್ನು ಆಕೆ ಜರ್ಮನಿ ಹಾಗೂ ಅವರ ಜೊತೆ ಸೇರಿದ್ದ ಫ್ರಾನ್ಸ್ ಸೈನಿಕರು ಮತ್ತು ಗೂಢಚರರ ಕಣ್ಣು ತಪ್ಪಿಸಿ ಮಾಡಬೇಕಾಗಿತ್ತು ಈ ಕೆಲಸದಲ್ಲಿ ಆಕೆ ಯಶಸ್ವಿಯಾದಳು ಅಲ್ಲಿ ವರ್ಜಿನಿಯಾ ಹಾಲ್ ಯಶಸ್ಸಿನ ಮಂತ್ರವಾಗಿದ್ದು ಐ ಡೌಟ್ ಐ ಸರ್ವೈವ್ ಅನ್ನೋ ಪಾಲಿಸಿ ಇಲ್ಲಿ ವರ್ಜಿನಿಯಾ ಅಂತಲ್ಲ ಎಲ್ಲ ಗೂಢಚರರ ಯಶಸ್ಸಿನ ಗುಟ್ಟು ಕೂಡ ಇದೆ ಅವರು ಯಾರನ್ನೂ ನಂಬೋದಿಲ್ಲ ನಂಬಬಾರದು ಕೂಡ ಕ್ಷಣ ಕ್ಷಣವು ಮೈಯೆಲ್ಲ ಕಣ್ಣಾಗಿರೋದು ಅಂತಾರಲ್ಲ ಹಾಗಿದ್ರೆ ಮಾತ್ರನೇ ಒಬ್ಬ ಗೂಢಚರ ತನ್ನ ಕೆಲಸವನ್ನು ಸುಲಭವಾಗಿ ಮಾಡ್ಕೊಳ್ಳೋದಕ್ಕೆ ಮತ್ತು ಶತ್ರುಗಳ ನಡುವೆ ಕೂಡ ತಾನು ಬದುಕಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ವರ್ಜಿನಿಯಾ ಕೂಡ ಇದೇ ಮಂತ್ರವನ್ನು ತನ್ನ ಬದುಕಿಗೆ ಅಳವಡಿಸ್ಕೊಂಡ್ಳು ಆಕೆ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರ್ತಾ ಇದ್ಲು ಅಂದರೆ 1941 ಸ್ಪೆಷಲ್ ಆಪರೇಷನ್ ಎಕ್ಸಿಕ್ಯೂಟಿವ್ನ ಏಜೆಂಟ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾಯಿದ್ರು ಆ ಮೀಟಿಂಗ್ ಬಗ್ಗೆ ಫ್ರಾನ್ಸ್ನ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅನ್ನೋದು ವರ್ಜಿನಿಯಾಗೆ ಗೊತ್ತಾಯಿತು ಹೀಗಾಗಿ ಅದರಲ್ಲಿ ಭಾಗವಹಿಸಬೇಕಿದ್ದ ಆಕೆ ಕಡೆಯ ಕ್ಷಣದಲ್ಲಿ ಅಲ್ಲಿಗೆ ಹೋಗುವುದನ್ನು ತಪ್ಪಿಸ್ಕೊಂಡ್ಳು ಅಷ್ಟೇ ಕೆಲವೇ ನಿಮಿಷಗಳಲ್ಲಿ ಫ್ರಾನ್ಸ್ ಸೈನಿಕರು 16 ಏಜೆಂಟ್ಗಳನ್ನು ಸೆರೆ ಹಿಡಿದ ಮಾಹಿತಿ ಜಗಜ್ಜಾಹೀರಾಗಿ ಹೋಯಿತು ಒಂದು ವೇಳೆ ಅವತ್ತೇನಾದರೂ ವರ್ಜಿನಿಯಾ ಅಲ್ಲಿಗೆ ಹೋಗಿದ್ದಿದ್ರೆ ಆಕೆ ಕೂಡ ಫ್ರಾನ್ಸ್ನ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ಲು ಹಾಗೂ ಆಕೆ ಜೈಲು ಸೇರಬೇಕಾಗಿ ಬರ್ತಾ ಇತ್ತು ಅಲ್ಲಿ ಆಕೆಯ ಅದೃಷ್ಟ ಚೆನ್ನಾಗಿತ್ತು ಅನ್ನೋದರ ಜೊತೆ ಜೊತೆಗೆ ಆಕೆ ತಗೊಳ್ತಾ ಇದ್ದ ಎಚ್ಚರಗಳು ಕೂಡ ಅವಳನ್ನು ಆ ರೇಡ್ನಿಂದ ಕಾಪಾಡಿದ್ವು ಆ ನಂತರದ ದಿನಗಳಲ್ಲಿ ಕೂಡ ವರ್ಜಿನಿಯಾ ತನ್ನ ಕೆಲಸವನ್ನು ಮುಂದುವರಿಸ್ಕೋತಾ ಬಂದ್ಲು ಅಷ್ಟೇ ಅಲ್ಲದೆ ದಕ್ಷಿಣ ಫ್ರಾನ್ಸ್ಗೆ ಬರ್ತಾ ಇದ್ದ ಇನ್ನಿತರ ಏಜೆಂಟ್ಗಳಿಗೆ ಬೇಕಾದ ಸಹಾಯಗಳನ್ನು ಕೂಡ ಆಕೆ ಮಾಡ್ತಾ ಇದ್ಲಾದರೂ ತನಗೆ ಸ್ವಲ್ಪ ಅನುಮಾನ ಬಂದರೂ ಕೂಡ ಹೊಸಬರನ್ನೇ ಯಾರನ್ನೂ ಆಕೆ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಈ ಮಧ್ಯೆ ಜಾರ್ಜ್ ಡುಬೋದಿನ್ ಅನ್ನೋ ಫ್ರೆಂಚ್ ಸ್ಪೆಷಲ್ ಆಫೀಸರನ್ನು ಬ್ರಿಟನ್ ವಿನ್ಸಿ ಫ್ರಾನ್ಸ್ನ ಲಿಯೋನ್ಗೆ ಕಳುಹಿಸಿಕೊಡುತ್ತೆ
ಹಾಗೂ ವರ್ಜೀನಿಯಾಗೆ ಈ ಫ್ರೆಂಚ್ ಬೇಹುಗಾರನಿಗೆ ಸಹಾಯ ಮಾಡೋದಕ್ಕೆ ನಿರ್ದೇಶನವನ್ನು ಕೂಡ ಕೊಡಲಾಯಿತು. ಆದರೆ ಆಕೆ ಆ ಹೊಸ ಏಜೆಂಟ್ನನ್ನು ನಂಬಲಿಲ್ಲ, ಅವನನ್ನು ಭೇಟಿ ಕೂಡ ಮಾಡಲಿಲ್ಲ. ಇದು ಒಂದು ಹಂತದಲ್ಲಿ ಬ್ರಿಟನ್ನ ಕಣ್ಣು ಕೆಂಪುಗಾಗೋ ಹಾಗೆ ಮಾಡ್ತಾದ್ರು. ಆಕೆ ಮಾಡ್ತಿದ್ದ ಕೆಲಸಗಳನ್ನು ಗುರುತಿಸಿದ್ದ ಬ್ರಿಟನ್ ಅವಳನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವತ್ತಿಗೆ ಬ್ರಿಟನ್ ಪರವಾಗಿ ಕೆಲಸ ಮಾಡೋರಲ್ಲಿ ತುಂಬಾ ಕಡಿಮೆ ಇದ್ರು. ಅಲ್ಲಿ ಜರ್ಮನರ ಭಯ ಬ್ರಿಟಿಷರನ್ನು ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು. ಸುಖ ಸುಮ್ಮನೆ ಸಿಕ್ಕಿಬಿದ್ದ ಯಹೂದಿಗಳನ್ನೇ ಕಾನ್ಸಂಟ್ರೇಟ್ ಕ್ಯಾಂಪ್ಗಳಿಗೆ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದ ಜರ್ಮನರು ಸ್ಪೈಗಳು ಸಿಕ್ಕರೆ ಸುಮ್ಮನೆ ಬಿಡ್ತಾರಾ? ಇದೆಲ್ಲ ಗೊತ್ತಿದ್ರು ಕೂಡ ಆಕೆ ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಾ ಇದ್ಲು. ಹೀಗಾಗಿ ಬ್ರಿಟಿಷರು ಕೂಡ ಅಲ್ಲಿ ವರ್ಜೀನಿಯಾ ಮೇಲೆ ಯಾವ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಇದಾದ ಕೆಲ ದಿನಗಳಲ್ಲಿ ವರ್ಜೀನಿಯಾ ಒಂದು ಜೈಲ್ ಬ್ರೇಕ್ ಅನ್ನು ಮಾಡಿಸ್ತಾಳೆ. ಈ ಹಿಂದೆ ಸಭೆ ನಡೆಸುವಾಗ ಸಿಕ್ಕಿಬಿದ್ದಿದ್ದ 12 ಮಂದಿ ಏಜೆಂಟರನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡ ವರ್ಜೀನಿಯಾ ಬಂಧಿತ ಏಜೆಂಟ್ಗಳ ಪೈಕಿ ಒಬ್ಬನಾಗಿದ್ದ ಜೀನ್ ಪೆರಿ ಬ್ಲ್ಯಾಕ್ ಅನ್ನೋ ಏಜೆಂಟ್ನ ಪತ್ನಿಯನ್ನ ಕೋರ್ಟ್ ಆಪರೇಷನ್ಗೆ ಬಳಸ್ಕೋತಾಳೆ. ಆಕೆ ತನ್ನ ಗಂಡನಿಗೆ ತಗೊಂಡು ಹೋಗ್ತಾ ಇದ್ದ ಮೀನಿನ ಊಟದಲ್ಲಿ ಜೈಲ್ ಬ್ರೇಕ್ಗೆ ಬೇಕಿದ್ದ ಎಲ್ಲ ವಸ್ತುಗಳನ್ನು ರವಾನಿಸಿದ ವರ್ಜೀನಿಯಾ ಜೈಲ್ ಬ್ರೇಕ್ ನಡೆಯೋದಕ್ಕೂ ಮುನ್ನ ಒಂದು ಸೇಫ್ ಹೌಸ್ ಅನ್ನು ಕೂಡ ಸಿದ್ಧಪಡಿಸ್ತಾಳೆ. ಆ ನಂತರ ಪಾದ್ರಿಯೊಬ್ಬನ ಸಹಾಯ ಪಡ್ಕೊಂಡು ಟ್ರಾನ್ಸ್ಮಿಷನ್ ಒಂದನ್ನು ಜೈಲ್ ಒಳಗೆ ಸೇರುವಂತೆ ಮಾಡಿದ ಆಕೆ ಅದರ ಮೂಲಕ ಸೆರೆಯಲ್ಲಿದ್ದವರಿಗೆ ತಲುಪಬೇಕಾದ ಎಲ್ಲ ಮಾಹಿತಿಯನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾಳೆ. ಕಡೆಗೆ 1942 ಜೂನ್ 15 ತಾರೀಕು ಆ 12 ಮಂದಿ ಜೈಲಿಂದ ತಪ್ಪಿಸ್ಕೊಳ್ತಾರೆ. ಅವರೆಲ್ಲ ಸೇಫ್ ಹೌಸ್ ಅನ್ನು ಸೇರಿದ್ರು. ಅದಾದ 26 ದಿನಗಳ ನಂತರ ಆ 12 ಮಂದಿ ಲಿಯೋನ್ನಲ್ಲಿ ವರ್ಜೀನಿಯಾ ಹಾಲನ್ನು ಭೇಟಿ ಮಾಡ್ತಾರೆ. ಆಕೆ ಅವರನ್ನು ಸ್ಪೇನ್ಗೆ ಸುರಕ್ಷಿತವಾಗಿ ಕಳುಹಿಸಿಕೊಡ್ತಾಳೆ. ಸ್ಪೇನ್ನಿಂದ ಆ ಏಜೆಂಟ್ಗಳು ಇಂಗ್ಲೆಂಡನ್ನು ತಲುಪ್ತಾರೆ. ಅಲ್ಲಿಗೆ ಜರ್ಮನರ ಕಣ್ಣು ತಪ್ಪಿಸಿ ಜೈಲ್ ಬ್ರೇಕ್ ಮಾಡಿಸಿ 12 ಮಂದಿಯನ್ನು ಕಾಪಾಡಿದ ಶ್ರೇಯ ವರ್ಜೀನಿಯಾಗೆ ಸಿಗತ್ತೆ. ಆದರೆ ಅದೇ ಹೊತ್ತಲ್ಲಿ ವರ್ಜೀನಿಯಾಗೆ ಸಹಾಯ ಮಾಡಿದ್ದ ಪಾದ್ರಿ ಜರ್ಮನ್ ಏಜೆಂಟ್ಗಳ ಕೈಗೆ ಸಿಕ್ಕಿಬಿದ್ದ. ಆ ಮೂಲಕ ವರ್ಜೀನಿಯಾ ಬಗ್ಗೆ ಸಂಪೂರ್ಣ ಮಾಹಿತಿ ಜರ್ಮನರಿಗೆ ಸಿಕ್ತು. ಅಲ್ಲಿ ಜರ್ಮನರು ಅಲರ್ಟ್ ಆದರು. ಅವರು ವರ್ಜೀನಿಯಾ ಕಾಂಟ್ಯಾಕ್ಟಲ್ಲಿದ್ದವರನ್ನೆಲ್ಲ ಸೆರೆ ಹಿಡಿದ್ರು. ಆಕೆ ಬಳಸ್ತಾ ಇದ್ದ ವೈರ್ಲೆಸ್ ಜರ್ಮನರ ವಶ ಆಯಿತು. ಇಲ್ಲಿ ಸಾಕಷ್ಟು ಮಂದಿ ಬಂಧಿತರಾದ ನಂತರವೇ ಈ ಹೆಣ್ಣುಮಗಳ ನೆಟ್ವರ್ಕ್ ಅದೆಷ್ಟು ದೊಡ್ಡದಾಗಿತ್ತು ಅನ್ನೋದು ಜರ್ಮನರಿಗೆ ಗೊತ್ತಾಗಿತ್ತು. ಹೀಗಾಗಿನೇ ಈ ವಿಷಯ ಹಿಟ್ಲರ್ ವರೆಗೆ ತಲುಪಿತು. ಹಿಟ್ಲರ್ ಈ ವರ್ಜೀನಿಯಾನ ಸೆರೆ ಹಿಡಿಲೇಬೇಕು ಅಂತ ಅಪ್ಪಣೆಯನ್ನೂ ಕೊಟ್ಟ. ಆದರೆ ಅಲ್ಲಿ ಪಾದ್ರಿ ಸಿಕ್ಕಿಬೀಳ್ತಿದ್ದ ಹಾಗೆ ವರ್ಜೀನಿಯಾ ಅಲರ್ಟ್ ಆದ್ಲು. ಆಕೆ ತಲೆಮರೆಸ್ಕೊಂಡ್ಲು. ಕಡೆಗೆ 1942 ನವೆಂಬರಲ್ಲಿ ವಿನ್ಸಿ ಫ್ರಾನ್ಸ್ ಅನ್ನು ಬಿಟ್ಟು ಸ್ಪೇನ್ ಸೇರಿಕೊಂಡ್ಲು. ಲಿಯೋನ್ನಿಂದ ಸ್ಪೇನ್ನ ಗಡಿಯವರೆಗೆ ರೈಲಲ್ಲಿ ಪ್ರಯಾಣ ಮಾಡಿದ ವರ್ಜೀನಿಯಾ ಆ ಬಳಿಕ ಸುಮಾರು 7500 ಅಡಿಗಳಷ್ಟು ಎತ್ತರದ ಪರ್ವತ ಪ್ರದೇಶವನ್ನು ಕಾಲ್ನಡಿಗೆಯಲ್ಲಿ ದಾಟಿದ್ಲು. ಸಾಮಾನ್ಯ ಮನುಷ್ಯನಿಗೆ ಕೂಡ ಕಷ್ಟವಾಗುವ ಆ ಹಾದಿಯನ್ನು ಕೃತಕ ಕಾಲನ್ನಿಟ್ಟುಕೊಂಡು ದಾಟಿದ್ದು ಜರ್ಮನರನ್ನು ಕೂಡ ಅಚ್ಚರಿಗೀಡು ಮಾಡಿತು. ಹೀಗೆ ಮ್ಯಾಡ್ರಿಡ್ಗೆ ಬಂದ ವರ್ಜೀನಿಯಾ ಅಲ್ಲಿಂದ 1943 ಲಂಡನ್ ಅನ್ನು ತಲುಪಿದ್ಲು. ಅಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಆಕೆಗೆ ಸೂಕ್ತ ಗೌರವವನ್ನು ಕೂಡ ಕೊಡ್ತು. ಆ ನಂತರವೂ 2ನೇ ಮಹಾಯುದ್ಧ ಮುಗಿಯುವವರೆಗೆ ಸಾಕಷ್ಟು ಆಪರೇಷನ್ಗಳಲ್ಲಿ ಈಕೆ ಅಲೈಡ್ ಫೋರ್ಸ್ಗೆ ನೆರವನ್ನು ಕೊಡ್ತಾ ಬಂದ್ಲು. 2ನೇ ಮಹಾಯುದ್ಧ ಮುಗಿದ ನಂತರ ತನಗೆ ಸಹಾಯ ಮಾಡಿದ ಮಾಹಿತಿದಾರರಿಗೆ ಹಣಕಾಸಿನ ನೆರವು ಕೊಡೋದಕ್ಕೆ ಆಕೆ ಮುಂದಾಗ್ತಾಳೆ. ಅದಕ್ಕಾಗಿ ಬ್ರಿಟನ್ ಸರ್ಕಾರವನ್ನು ಒಪ್ಪಿಸ್ತಾಳೆ ಕೂಡ. ಆದರೆ ದುರದೃಷ್ಟ ಅಂದರೆ ಅವತ್ತು ಆಕೆಗೆ ಸಹಾಯ ಮಾಡಿದ್ದ ಬಹುಪಾಲು ಜನ ಜರ್ಮನ್ ಸೈನಿಕರ ಕೈಗೆ ಸಿಕ್ಕಿ ಸಾವನ್ನಪ್ಪಿದ್ರು. ಉಳಿದವರಿಗೆ ಒಂದಷ್ಟು ಹಣಕಾಸಿನ ನೆರವನ್ನು ಕೊಡುವ ವರ್ಜೀನಿಯಾ 1947 ಹೊತ್ತಿಗೆ ಅಮೆರಿಕ ಸೇರ್ಕೋತಾಳೆ. ಆಕೆಯ ಬಗ್ಗೆ ಮಾಹಿತಿ ಇದ್ದ CIA ಆಕೆಗೆ ಅಲ್ಲಿ ಕೆಲಸವನ್ನು ಕೂಡ ಕೊಡುತ್ತೆ. ಅಲ್ಲಿವರೆಗೆ CIA ಯಾವುದೇ ಮಹಿಳೆಯನ್ನು ಕೂಡ ತನ್ನ ತಂಡಕ್ಕೆ ಸೇರಿಸಿಕೊಂಡಿರಲಿಲ್ಲ. ಅಮೆರಿಕದ ಬೇಹುಗಾರಿಕಾ ಇಲಾಖೆಯನ್ನು ಸೇರಿದ ಮೊಟ್ಟ ಮೊದಲ ಮಹಿಳೆ ಅನ್ನೋ ಖ್ಯಾತಿಗೆ ಈ ವರ್ಜೀನಿಯಾ ಹಾಲ್ ಪಾತ್ರಳಾಗ್ತಾಳೆ. ಅಲ್ಲಿ ಆಕೆಯ ಪರಿಸ್ಥಿತಿಯ ಕಾರಣದಿಂದ CIA ಡೆಸ್ಕ್ ಕೆಲಸವನ್ನು ಕೊಡ್ತು. ಆದರೆ ಸಾಹಸವನ್ನೇ ಉಸಿರನ್ನಾಗಿಸಿಕೊಂಡಿದ್ದ ಆಕೆ ಅಲ್ಲಿ ಕೂಡ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. 1950 ಹೊತ್ತಿಗೆ ಕಮ್ಯುನಿಸ್ಟರನ್ನು ನಿಯಂತ್ರಿಸೋದಕ್ಕೆ ಒಂದು ರೆಸಿಸ್ಟೆನ್ಸ್ ಫೋರ್ಸ್ ಸಿದ್ಧಪಡಿಸುವ ಹೊಣೆಯನ್ನು ವರ್ಜೀನಿಯಾ ಹೊತ್ಕೊಂಡ್ಲು. ಆ ಫೋರ್ಸ್ಗೆ ಬಲ ತುಂಬುವ ಪ್ಯಾರಾಮಿಲಿಟರಿ ಗ್ರೂಪಲ್ಲಿ ಸ್ವತಃ ತಾನೇ ಸೇರಿಕೊಂಡ್ಲು. ಆಕೆ CIA ನಡೆಸಿದ್ದ ಪ್ಯಾರಾಮಿಲಿಟರಿ ಆಕ್ಟಿವಿಟಿಯಲ್ಲಿ ಭಾಗಿಯಾದ ಮೊದಲ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರಳಾದ್ಲು. ಆ ನಂತರ ಆಕೆ CIA ಸ್ಪೆಷಲ್ ಆಕ್ಟಿವಿಟಿ ಡಿವಿಷನ್ನ ಮೆಂಬರ್ ಆದ್ಲು. ಯುರೋಪಲ್ಲಿ ಕಮ್ಯುನಿಸಂ ಹರಡೋದನ್ನು ತಡೆಯೋ ಕೆಲಸಕ್ಕೆ ನಿಯುಕ್ತಿಗೊಂಡ್ಲು. ಅದಾದ ಕೆಲ ವರ್ಷಗಳ ನಂತರ ಸೇವೆಯಿಂದ ನಿವೃತ್ತಳಾದ ವರ್ಜೀನಿಯಾ ಮೇರಿಲ್ಯಾಂಡಲ್ಲಿ ತನ್ನ ಉಳಿದ ಜೀವನವನ್ನು ಕಳೆದ್ಲು. 1982 ಜುಲೈ 8 ತಾರೀಕು ಜಗತ್ತು ಕಂಡ ಅತ್ಯಂತ ಚಾಣಾಕ್ಷ ಹಾಗೂ ಜರ್ಮನರ ಪಾಲಿನ ಅತ್ಯಂತ ಅಪಾಯಕಾರಿ ಸ್ಪೈ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ಲು. ಗೆಳೆಯರೆ, ಮಹಿಳೆಯರು ಕೆಲಸ ಮಾಡೋದೇ ಹೆಚ್ಚು ಅನ್ನೋ ಥರದ ಕಾಲದಲ್ಲಿ
ಜರ್ಮನರ ವಿರುದ್ಧ ಸ್ಪೈ ಕೆಲಸ ಮಾಡುತ್ತಿದೆಯಲ್ಲ ಅದು ನಿಜಕ್ಕೂ ಅತ್ಯಂತ ಸಾಹಸಮಯ ಕೆಲಸ ಅದರಲ್ಲೂ ಒಂಟಿ ಕಾಲಿನ ಆ ಮಹಿಳೆ ನಡೆಸಿದ ಕಾರ್ಯಾಚರಣೆ ನಿಜಕ್ಕೂ ಹೆಮ್ಮೆ ಪಡುವಂತದ್ದು ಅವತ್ತು ಜರ್ಮನರ ಕಣ್ಣು ತಪ್ಪಿಸೋದು ಅನ್ನೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಆದರೂ ಜರ್ಮನರ ಕೈಗೆ ಸಿಗದೆ ತನಗೆ ವಹಿಸಿದ್ದ ಕೆಲಸಗಳನ್ನು ಪೂರ್ಣಗೊಳಿಸಿ ಆಕೆ ಬದುಕುಳಿದಿದ್ದು ಸಾಹಸವೇ ಸರಿ ಇಂಥ ಅದೆಷ್ಟು ಸಾಹಸ ಪ್ರವೃತ್ತಿಯ ವ್ಯಕ್ತಿಗಳು ಅವತ್ತು ಬ್ರಿಟನ್ನ ನೆರವಿಗೆ ನಿಂತರೋ ಗೊತ್ತಿಲ್ಲ ಇದು ಗೆಳೆಯರೇ ಜಗತ್ತಿನ ಅದ್ವಿತೀಯ ಸ್ಪೈ ಅಂತ ಗುರುತಿಸಿಕೊಂಡಿರೋ ವರ್ಜಿನಿಯಾ ಹಾಲ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ